ರೈಟ್, ಈ ವಿಚಾರವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ವಿಕ್ರಮ್ ಸಿಂಹನನ್ನ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ನಾವು ಈಗಷ್ಟೇ ತಿಳ್ಕೊಳ್ತಾ ಇದ್ವಿ. ಸಾಮಾನ್ಯವಾಗಿ ಮರಕಡದಂತಹ ಪ್ರಕರಣ ಅಂತ ಹೇಳಿದಾಗ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ರು. ಸಾಮಾನ್ಯ ಜನರಿಗೆ ಯಾವ ಲಾ ಅಪ್ಲೈ ಆಗುತ್ತೆ, ಇಲ್ಲೂ ಕೂಡ ಅದೇ ಲಾ ಅಪ್ಲೈ ಆಗುತ್ತಾ ಅಂತ ಹೇಳಿ. ಸೊ ಈಗ ಅರೆಸ್ಟ್ ಆಗಿರೋದ್ರ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ನೋಡಿ, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ಅದು ಸಾಮಾನ್ಯ ವ್ಯಕ್ತಿ ಇರ್ಬೋದು ಅಥವಾ ದೊಡ್ಡ ಹುದ್ದೆಯಲ್ಲಿ ಇರ್ಬೋದು. ಇವತ್ತು ನಾವು ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡ್ಬೇಕು ಅಂತ ನಾನು ಮಂತ್ರಿ ಆದ್ಮೇಲೆ 5 ಕೋಟಿ ಸಸಿ ನೆಡುವಂತ ಕಾರ್ಯಕ್ರಮ ನಾವು ಮಾಡ್ತೀವಿ. ಒಂದ್ ಕಡೆ ಅರಣ್ಯ ಸಂರಕ್ಷಣೆ ಮಾಡ್ಬೇಕು ಅಂತ ಹೊರಟಿದ್ದೇವೆ, ಮತ್ತೊಂದು ಕಡೆ ಕೆಲವೊಂದ್ ಜನ ಮರಗಳತನ ಮಾಡುವಂತದ್ದು, 100 ವರ್ಷದ ಇವತ್ತು ಮರಗಳನ್ನು ಅಕ್ರಮವಾಗಿ ಕಡಿಯುವಂತದ್ದು ನಡೀತಾ ಇದೆ. ಇದಕ್ಕೆ ತಡೆ ಒಡ್ಬೇಕು ಅಂತ ಹೇಳಿ ನಾವೆಲ್ಲ ಸರ್ಕಾರದ ವತಿಯಿಂದ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ದೂರು ಬಂದಿತ್ತು, ದೂರಿನ ಆಧಾರದ ಮೇಲೆ ಇವತ್ತು ಪ್ರಕರಣ ದಾಖಲಾಗಿದೆ, ತನಿಖೆ ನಡೀತಾ ಇದೆ, ಕಾನೂನು ರೀತಿಯ ಕ್ರಮ ಜರುಗಿಸ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರು ಒಂದ್ ಮಾತು ಹೇಳ್ತಾ ಇದ್ರು ಸರ್, ಇದು ರಾಜಕೀಯ ಪ್ರೇರಿತ, ನನ್ನ ಕಾಂಗ್ರೆಸ್ನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, 28 ಜನ MPಗಳಿದ್ದಾರೆ, ಬಟ್ ನಾನ್ ಮಾಡೋ ಅಥವಾ ನನ್ನ ಕುಟುಂಬ ಮಾಡುವಂತಹ ಪ್ರತಿ ಕೆಲಸದಲ್ಲೂ ಕೊಂಕಾಡೋ ಮಾತನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ನೋಡಿ, ಈಗ ಮಾಡೋದೆಲ್ಲ ಮಾಡಿಬಿಟ್ಟು ಇದಕ್ಕೆ ಕಾಂಗ್ರೆಸ್ ಇದಕ್ಕೆ ಯಾವ್ದಾದ್ರು ಒಂದು ಲೇಪನ ಕೊಡುವಂತದ್ದು ಸರಿಯಲ್ಲ. ಬಹಿರಂಗವಾಗಿ ಆಗಿದೆ ಅಲ್ಲ, 126 ಮರಗಳು ಕಡ್ದೋಗಿದ್ದು ಸತ್ಯನಾ ಅಥವಾ ಸುಳ್ಳಿದೆ? ಅದು ತಲ್ಲೆ ಇದೆಯಲ್ಲ, ಸೀಸ್ ಮಾಡಿದ್ದಿದೆ. ಮತ್ತೆ ಇವರು ಕರಾರ್ ಯಾಕೆ ಮಾಡ್ಕೊಂಡಿದ್ದಾರೆ, ಕರಾರ್ ಮಾಡ್ಕೊಂಡಿದ್ದಾರಲ್ಲ ಶುಂಠಿ ಬೆಳಿತೀವಿ ಅಂತ, ಇವೆಲ್ಲವೂ ಇದೆಯಲ್ಲ ದಾಖಲೆ. ನಾನು ಹೆಚ್ಚಿನ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳ್ತಾ ಇಲ್ಲ. ಪಾಪ, ನಾನು ಯಾರ ಬಗ್ಗೆನು ಇವತ್ತು ಅವ್ರ ಹೆಸರು ತೆಗೆದುಕೊಳ್ಳಿಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾರೇ ಇರ್ಲಿ, ಹೌಸ್ ಅವರ್ ಹೈ ಈಸ್ ನಾಟ್ ಅಬೌಟ್ ದ ಲಾ. ಇಂತ ಆ ರೀತಿಯಲ್ಲಿ ನೆಲದ ಕಾನೂನು ಪ್ರಕಾರ ಕ್ರಮ ಆಗ್ತದೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿದ್ದಾರೆ. ವಿಕ್ರಮ್ ಸಿಂಹ ಅವರಿಗೆ ಕೆಲವು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸಾಥ್ ಕೊಟ್ರು, ಇಲ್ಲಾಂದ್ರೆ 126 ಮರಗಳನ್ನ ಕಡಿಯೋದಕ್ಕೆ ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಒಂದ್ ಕಡೆ ಬಂದಿತ್ತು ಸರ್. ನೋಡಿ, ಈಗಾಗಲೇ ನಾವು ಅದಕ್ಕೆ ಶಿಸ್ತು ಕ್ರಮ ಜರುಗಿಸಿದ್ದೇವೆ, ಅದ್ರ ಬಗ್ಗೆನೂ ನಮ್ಮ ಹಿರಿಯ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ನಮ್ಮ ಇಲಾಖೆ ಅಧಿಕಾರಿಗಳು ಅದ್ರಲ್ಲಿ ಯಾರಾದ್ರೂ ಶಾಮೀಲಾಗಿದ್ದರೆ, ಸಿದ್ಧಪಡಿಸಿದ್ರೆ, ಪುರಾವೆಗಳಿದ್ರೆ ಅವ್ರ ಮೇಲೂ ನಿರ್ದಾಕ್ಷಿಣ್ಯವಾದಂತ ಕ್ರಮ ತಗೊಳ್ತೀವಿ. ರೈಟ್ ಸರ್, ರೈಟ್ ಸರ್, ಧನ್ಯವಾದ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರ ರಿಯಾಕ್ಷನ್ ಆಗ್ತಾ ಇದೆ. ಈ ನೆಲದ ಕಾನೂನು ಎಲ್ರಿಗೂ ಒಂದೇ, ಅವರು ಜನಪ್ರತಿನಿಧಿಗಳ ಸಹೋದರ ಆಗಿದ್ರೂ ಸರಿನೇ ಅಥವಾ ಸಾಮಾನ್ಯ ಜನ ಆಗಿದ್ರೂ ಸರಿನೇ, ಇಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇದೆಯೋ ಅದನ್ನ ನಾವು ತಗೊಳ್ತಾ ಇದ್ದೀವಿ. ಆಮೇಲೆ ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ ಇದು, ಯಾರನ್ನು ಟಾರ್ಗೆಟ್ ಮಾಡೋ ಕೆಲಸ ಅಲ್ಲ ಅದು. ಮೇಲ್ನೋಟಕ್ಕೆ 126 ಮರಗಳನ್ನ ಇವರ ಸಮ್ಮುಖದಲ್ಲೇ ಕಡ್ದಿದ್ರಿಂದ, ಇವರ ಪರ್ಮಿಷನ್ ಇದ್ದೇ ಅಲ್ಲಿ ಕಡ್ದಿದ್ರಿಂದ ಅವರನ್ನ ಅಕ್ಯೂಸ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ಪ್ರೊಸೀಜರ್ಸ್ ಕೂಡ ಅಕಾರ್ಡಿಂಗ್ ಟು ದ ಲಾ ಹೋಗುತ್ತೆ ಅಂತ ತಿಳಿಸ್ತಾ ಇದ್ರು. ಗಮನಿಸ್ತಾ ಇದ್ದೀವಿ, ಮರಗಳತನ ಪ್ರಕರಣದಲ್ಲಿ ವಿಕ್ರಮ್ ಸಿಂಹ ಅವರು ಅರೆಸ್ಟ್ ಆಗಿದ್ದಾರೆ. ಅದಾದ ಬೆನ್ನಲ್ಲೇ ಮೊದಲ ರಿಯಾಕ್ಷನ್ ಅನ್ನ ಪಬ್ಲಿಕ್ ಟಿವಿಗೆ ಈಶ್ವರ್ ಖಂಡ್ರೆ ಅವರು ಕೊಟ್ಟಿದ್ದಾರೆ. ಈ ನೆಲದ ಕಾನೂನು ಎಲ್ರಿಗೂ ಒಂದೇ ಅನ್ನೋ ಸಂದೇಶ ಈ ಮೂಲಕ ಹೋಗ್ಬೇಕು ಅನ್ನೋದು ಅವರ ಮಾತಾಗ್ತಾ ಇತ್ತು.